ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ವಿಜಯ್. ಮೃತ ಯುವಕನ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಿಸಿದ ಹುನಗುಂದ ಶಾಸಕ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಪಾಪತನಾಳದಲ್ಲಿ ದೇವೇಂದ್ರ ಕಮ್ಮಾರ್ ಮೊನೆ ಸುರಿದ ಭಾರಿ ಮಳೆಯಿಂದಾಗಿ ಹೊಲದಲ್ಲಿ ಮೋಟಾರ್ ತೆಗೆಯಲು ಹೋಗಿ ಆಕಸ್ಮಿಕ ವಿದ್ಯುತ್ ಶಾಕ್ ಸರ್ಕ್ಯೂಟ್ ನಿಂದ ಯುವಕ ದೇವೇಂದ್ರ ಕಮ್ಮಾರ್ 17 ವರ್ಷದ ದೇವೇಂದ್ರ ಸುರಿದ ಭಾರಿ ಮಳೆಯಿಂದಾಗಿ ಹೊಲದಲ್ಲಿ ನಿಂತಿರುವ ನೀರನ್ನ ಮೋಟಾರ್ ನಿಂದ ತೆಗೆಯಲು ಹೋಗಿ ಶಾಕ್ ಪಟ್ಟು ಮೃತಪಟ್ಟಿದ್ದ. ಇಂದು ಅವರ ಮೃತದೇಹ ಪತ್ತೆಯಾದ ಕಾರಣ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ದೇವೇಂದ್ರ ಕಮ್ಮಾರ್ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವುದಾಗಿ ಭರವಸೆ ನೀಡಿದರು. ಅದರಂತೆ ಸರ್ಕಾರದಿಂದ ಇಂದು 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ಫಲಾನುಭವಿ ಅವರಿಗೆ ವಿತರಣೆ ಮಾಡಿದ್ರು. ವರದಿ ಶರಣಗೌಡ, ಕಂದಕೂರ್, ಕೆಕೆ ಟು ನ್ಯೂಸ್, ಇಳಕಲ್. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆ ಟು ನ್ಯೂಸ್. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ. ಧನ್ಯವಾದಗಳು.